ನಮಸ್ಕಾರ ಎಲ್ಲರೂ ಹೆಂಗಿದ್ದಾರೆ ಇವತ್ತು ನೋಡಿದಾಗ ಇಲ್ಲಿ ರೇವಣ ಸಿದ್ದೇಶ್ವರ ಜಗ್ರಿ ಯೂನಿಟಿಗೆ ಬಂದಿದ್ವಿ ಇಲ್ಲಿ ಯಾವ ಥರ ಬೆಲ್ಲ ರೆಡಿ ಆಗುತ್ತೆ ಮತ್ತು ಎಷ್ಟೆಷ್ಟು ಖರ್ಚಾಗುತ್ತೆ ಎಷ್ಟೆಷ್ಟು ಲೇಬರ್ ಅದಾರ ಎಲ್ಲ ಕಂಪ್ಲೀಟ್ ಅಂತ ತಿಳಿಸ್ಕೊಡತ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಾಗ ಬರ್ಯಾಕ ಹೋಗ್ಬಿಡ್ರಿ. ಈ ಒಂದು ಆಲೆ ಮನೆ ಇರೋದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕಂಕನವಾಡಿ ಗ್ರಾಮ. ರಾಯಬಾಗಿಂದ 20 ಕಿಲೋಮೀಟರ್ ಆಗುತ್ತೆ, ಬೆಳಗಾವಿಯಿಂದ 98 ಕಿಲೋಮೀಟರ್ಸ್ ಆಗುತ್ತೆ. ಈಗ ಇಲ್ಲಿ ಮಾಲಕರಾದಂಥ ಸಿದ್ದಗೋಡ್ಪಳ್ಳಿಯವರು ಅದಾರ, ಅವರನ್ನು ಮಾತಾಡ್ಸೋಣ ಬನ್ನಿ ಸರ್. ಸದ್ಯ 5 ಕಿಲೋ ಬೆಲ್ ರೆಡಿ ಆಗಬೇಕಾದ್ರೆ ಎಷ್ಟು ಖರ್ಚು ಬರ್ತಾರೆ? 5 ಕಿಲೋ ಬೆಲ್ ರೆಡಿ ಆಗಬೇಕಾದ್ರೆ ನಮಗೂ 175 ರೂಪಾಯಿ ಖರ್ಚು ಬರ್ತದೆ. ಎಷ್ಟು ವರ್ಷ ಆತ್ರಿ ಬಿಸ್ನೆಸ್ ಮಾಡಕ್ಕೆ? 10 ವರ್ಷ ಆದ್ರಲ್ಲ. 10 ವರ್ಷ? ಹ್ಞೂ. 8 ರಿಂದ 10 ವರ್ಷ ಆದ್ರು. ದಿವಸಕ್ಕೆ ಎಷ್ಟು ಗಂಗಾಳ ಹೊಡಿತಾರೆ? ದಿನಾಲು ನಾವು 4 ರಿಂದ 8 ಟನ್ ಮಾಲು ತಯಾರು ಮಾಡಿದ್ವು, 10 ರಿಂದ 12 ಗಂಗಾಲ ತೆಗೆದ್ರು. ಈಗ ಅಲ್ಲಿ ಕಬ್ಬು ಕಡಿಬೇಕಾದ್ರೆ ಲೇಬರ್ ಎಷ್ಟು ಬೇಕಾಗ್ತಾರೆ ಖರ್ಚು? ಅಲ್ಲೊಂದು 8 ರಿಂದ 10 ಜನ ಲೇಬರ್ಸ್ ಬೇಕು. ಅವ್ರಿಗೂ ಒಂದು ಟನ್ನಿಗೆ 300-400 ರೂಪಾಯಿ ಅಂತ ಚಾರ್ಜಸ್ ಐತೆ ಟನ್ನಿಗೆ. ಒಂದು ಟನ್ನಿಗೆ ಈಗ ಒಂದು 8 ಟನ್ ಕಬ್ಬು ಬಂದು ಬಿಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತಾರೆ? 8 ಟನ್ ಕಬ್ಬು ಒಂದು ಬೀಳ್ಬೇಕಾದ್ರೆ ಒಂದು 500 ರೂಪಾಯಿ ಚಾರ್ಜಸ್ ಇದೆಲ್ಲ. 500? ಹ್ಞೂ. ಮಳೆಗಾಲದಲ್ಲಿ ಹೆಂಗೆ ಮಾಡ್ತಾರೆ ಕಬ್ಬರ್? ಮಳೆಗಾಲದಾಗ ಅಂದ್ರೆ ನಮ್ಮದು ಚಗಳ ಒಣ ಸಿಪ್ಪಿ ಇರ್ತದೆ, ಅದನ್ನು ನಾವು ಸೇಫ್ಟಿಯಾಗಿ ಇಟ್ಕೊಂಡಿರ್ತೀವಿ ಬೇಸಿಗೆ ಟೈಮ್ದಾಗ, ಅದನ್ನು ಮಳೆಗಾಲ ಟೈಮ್ದಾಗ ಅದನ್ನು ಯೂಸ್ ಮಾಡ್ತೀವಿ. ಈಗ 2 ಬ್ಯಾರಲ್ ಹಾಲಿಗೆ ಎಷ್ಟು ಸಕ್ಕರೆ ಹಾಕ್ತಾರೆ? 2 ಬ್ಯಾರಲ್ ಹಾಲಿಗೆ ನಾವು ಈಗ ಸದ್ಯ 3 ಕ್ವಿಂಟಲ್ ಸಕ್ಕರೆ ಹಾಕ್ತೀವಿ. 3? ಹ್ಞೂ. ಸಕ್ಕರೆ ಹಾಕಲಾರ್ದ ಬೆಲ್ಲ ತಯಾರು ಮಾಡಲ್ಲ? ಸಕ್ಕರೆ ಹಾಕಲಾರ್ದ ಬೆಲ್ಲ ತಯಾರು ಮಾಡೋಕ್ಕೆ ಈಗಿನ ದುನಿಯಾದಾಗ ಬೆಲ್ಲ ಯಾರೂ ತೊಗೊಂಗಿಲ್ಲರಿ. ಅದನ್ನು ಸಕ್ಕರೆ ಹಾಕಲ್ದ ಬೆಲ್ಲ ಎಲ್ಲರೂ ಕೇಸರಿ ಕಲರ್ ಬೇಕು, ಕಲರ್ ಬೇಕು, ಸ್ವಲ್ಪ ಕಲರ್ ಡಿಮ್ ಆದರೆ ಮಾಲು ಯಾರು ವಾಪಸ್ ಕಳಿಸ್ತಾರೆ ನಮ್ಗೆ ಕಸ್ಟಮರ. ಅದ್ರ ಸಂಬಂಧ ನಾವು ಕೇಸರಿ ಬೆಲ್ಲ ಕಲರ್ ಹಾಕಿ ಕೇಸರಿ ಮಾಡಿ ಕಳಿಸ್ತೀವಿ. ಈಗ ಆರ್ಗ್ಯಾನಿಕ್ ಬೆಲ್ಲ ಮಾರ್ಕೆಟಿಂಗ್ ಇಲ್ಲ? ಆರ್ಗ್ಯಾನಿಕ್ ಬೆಲ್ಲಕ್ಕೆ ಮಾರ್ಕೆಟಿಂಗ್ ಇದೆ. ಅದೇನು 80 ರೂಪಾಯಿ ಕೆ ಜಿ ಇದೆ, ಆದರೆ ಅದನ್ನು ಸೇಲಿಂಗ್ ಕಡಿಮೆ ಇದೆ. ಅದು ಸೇಲಿಂಗ್? ಹಾಂ. ಮತ್ತು ಈಗ ಆರ್ಗ್ಯಾನಿಕ್ ಮತ್ತು ಸಕ್ಕರೆ ಹಾಕಿದ ಡಿಫ್ರೆನ್ಸ್ ಏನು? ಆರ್ಗ್ಯಾನಿಕ್ ಸಕ್ಕರೆ ಹಾಕಿದಕ್ಕೆ ಡಿಫ್ರೆಂಟ್ ಅಂದ್ರೆ ಬೆಲ್ಲ ಅಂದ್ರೆ ಡೈಲಿ ನಾವು ಭಾಳ ಆದ್ರೆ ಒಂದು 8 ರಿಂದ 9 ಕ್ವಿಂಟಲ್ ಅಷ್ಟೇ ತಯಾರು ಮಾಡ್ಬೋದು. ಇದು ಸಕ್ಕರೆ ಹಾಕಿದ ಶುಗರ್ ಕುಡಿಸಿದ ಬೆಲ್ಲ ಹೆಚ್ಚು ಕಡಿಮೆ ಇದನ್ನು ಒಂದು 4 ರಿಂದ 8 ಟನ್ ತಯಾರು ಮಾಡ್ಬೋದು ನಾವು. ಅದಕ್ಕೆ ಒಂದು 4 ರಿಂದ 8 ಟನ್ ಡಿಫ್ರೆಂಟ್ ಆಗ್ತದೆ ಒಂದು ಡೈಲಿ ಒಂದು ದಿನಕ್ಕೆ. ಈಗ ನಿಮ್ಮ ಬೆಲ್ಲ ಯಾವ್ಯಾವ ಜಿಲ್ಲಾ ಕಡೆ ಹೋಗುತ್ತೆ, ಎಲ್ಲೆಲ್ಲಿ ಹೋಗ್ತಿರಲ್ಲ? ಈಗ ನಮ್ಮದು ಹಾವೇರಿ, ರಾಣೇಬೆನ್ನೂರು, ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಗದಗ. ಈಗ ಅದರ್ ಸ್ಟೇಟಿಗೆ ರಿಕ್ವೈರ್ಮೆಂಟ್ ಅಂತ ಕಳಿಸ್ಕೊಡ್ತಾರೆ? ಕಳಿಸ್ಕೊಡೋಣ್ರಲ್ಲ. ಕಳಿಸ್ಕೊಡ್ತೇವೆ. ಕೊಡ್ತೀವಿ. ಲೇಬರ್ ಚಾರ್ಜ್ ಎಲ್ಲ ಹೆಂಗೈತೆ ಇಲ್ಲಿ ಸದ್ಯ? ಲೇಬರ್ ಚಾರ್ಜಸ್ ಅಂದ್ರೆ ಒಬ್ಬ ಲೇಬರ್ ಡೈಲಿ ಇಲ್ಲಂದ್ರೂ 300 ಅಂದ್ರೆ 400 ರೂಪಾಯಿ ಚಾರ್ಜಸ್ ತಗೋತಾನ್ರಿ. ಲೇಬರ್ ಪೇಮೆಂಟ್ ಬೀಳ್ತೈತಿ. ಇವ ಎಷ್ಟೆಷ್ಟು ಕೆ ಜಿ ತಯಾರು ಮಾಡ್ತಿರ್ಬಲ್ಲ? ನಾವು 1.5 ಕೆ ಜಿ ಹಿಡ್ಕೊಂಡು 30 ಕೆ ಜಿ ಮಟ್ಟ ತಯಾರು ಮಾಡ್ತೀವಿ. 30 ಕೆ ಜಿ ಪೆಂಟಿ ಮಟ್ಟ 1.5 ಕೆ ಜಿ ಹಿಡ್ಕೊಂಡು 1.5 ಕೆ ಜಿ, 1/2 ಕೆ ಜಿ, 1 ಕೆ ಜಿ, 5 ಕೆ ಜಿ, 10 ಕೆ ಜಿ ಪ್ಲಸ್ 30 ಕೆ ಜಿನೂ ತಯಾರು ಮಾಡ್ತೀವಿ ಬೇಕಾದ್ರೆ. ಈಗ ಬೆಲ್ಲ ಸ್ಟ್ರೇಟ್ ಆಗಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ? ಬೆಲ್ಲ ರೇಟ್ ಆಗ್ಬೇಕಾದ್ರೆ 3 ಫ್ಯಾರೆಟ್ ಅಂತೇಳಿ ಒಂದು ಕಲರ್ ಇದೆ, ಅದು ಫುಡ್ ಸೆಕ್ಷನ್ದಿಂದ ಇನ್ನಾಗಿ ಬಂದಿರುತ್ತೆ. ಅದು ಫುಡ್ ಸೆಕ್ಷನ್ದಾಗ ಪಾಸ್ ಆಗಿ ಬಂದಿರುತ್ತೆ, ಆ ಕಲರ್ ನಾವು ಯೂಸ್ ಮಾಡ್ತೀವಿ. ಈಗ ಒಂದು ಬೇಸಿಕ್ ಕಾಲಿಮನೆ ತಯಾರಾಗ್ಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ? ಬೇಸಿಕ್ ಕಾಲಿಮನೆ ತಯಾರು ಮಾಡ್ಬೇಕಂದ್ರೆ ಕಮ್ಮಿ ಅಂದ್ರೆ ಒಂದು 8 ರಿಂದ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಬೇಕು. 10 ಲಕ್ಷ? ಹ್ಞೂ. ಈಗ ಎಲ್ಲ ಕಡೆ ಪ್ಲಸ್ ಸಕ್ಕರೆ ರಾಸಾಯನಿಕ ಬಳಕೆ ಬೆಲ್ಲ ತಯಾರು ಮಾಡ್ತಾರೆ, ಆರ್ಗ್ಯಾನಿಕ್ನ ಯಾಕೆ ಅಷ್ಟೊಂದು ತಯಾರಾಗಿದೆ? ಆರ್ಗ್ಯಾನಿಕ ತಯಾರು ಮಾಡ್ಬೇಕಾದ್ರೆ ಮೊದಲು 2-3 ವರ್ಷ ರಾಸಾಯನಿಕ ಗೊಬ್ಬರ ಹಾಕಲ್ದಂಥ ಕಬ್ಬು ಬೆಳೆದಿರಬೇಕು. ಆ ಕಬ್ಬಿನಿಂದ ಮಾತ್ರ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ತಯಾರಾಗ್ತದೆ. ಇಲ್ಲಾಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ ಕಬ್ಬಿನಿಂದ ನಾವು ಆರ್ಗ್ಯಾನಿಕ್ ಬೆಲ್ಲ ಮಾಡ್ತೀವಿ ಅಂದರೆ ಅದೇನು ಪ್ಯೂರ್ ಆರ್ಗ್ಯಾನಿಕ್ ಆಗೋಲ್ಲ. ನಾವು ಅದರ ಹೆಸರಿಗೆ ಮಾತ್ರ ಆರ್ಗ್ಯಾನಿಕ್ ಅನ್ಬೋದು, ಆದರೆ ಪ್ಯೂರ್ ಆರ್ಗ್ಯಾನಿಕ್ ಅಲ್ಲ ಅದು. ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾರೆ? ಮಂತ್ಲಿ ಇನ್ಕಮ್ ಒಂದು 60-70 ಸಾವಿರ ರೂಪಾಯಿ ಇನ್ಕಮ್ ತೆಗಿಬೋದು ನಾವು. ಇನ್ಕಮ್? ಹಾಂ. ಲೇಬರ್ ಚಾರ್ಜ್ ಅಲ್ಲಿ ಬಿಟ್ಟು ಹೇಳಿದ್ರೆ ಲೇಬರ್ ಚಾರ್ಜಸ್ ಎಲ್ಲ ತೆಗೆದು ಒಂದು 40 ಸಾವಿರ ರೂಪಾಯಿ ತಗೊಬೋದಿದೆ. 40 ಸಾವಿರ? ಹ್ಞೂ. 40-50 ಸಾವಿರ ರೂಪಾಯಿ ಮಿನಿಮಮ್. ಈಗ ಫ್ಯಾಕ್ಟ್ರಿ ಸೀಸನ್ ಚಲೋ ಆದರೆ ಕಬ್ಬು ಶಾರ್ಟೇಜ್ ಬಿಡೋಂಗಿಲ್ಲ? ಇಲ್ಲ, ಫ್ಯಾಕ್ಟ್ರಿ ಸೀಸನ್ ಸ್ಟಾರ್ಟ್ ಆದ್ರೂ ಬೀಳಂಗಿಲ್ಲ. ಫ್ಯಾಕ್ಟ್ರಿ ಬಂದ್ ಆದ್ರೂ ನಮಗೆ ಕಬ್ಬು ಇರುವಷ್ಟು ಇರತೈತಿ. ಡೈಲಿ 8 ರಿಂದ 10 ಟನ್ ಕಬ್ಬನ್ನು ಉರ್ಸತ್ತಿರು. ಅಷ್ಟು ಎಷ್ಟು ಕಬ್ಬು ಬೇಕಲ್ಲ ನಮಗೆ ಅಷ್ಟು ನಾವು ತರತೀವಿ, ಅಷ್ಟು ಹೊಡಿಯತು. ಡೈಲಿ 4-5 ಗಂಗಾಲ್ ತೆಗಿತು, ಅದರಲ್ಲಿ ಫಿಲ್ಟರ್ ಮಾಡಿ 1-2 ಮಾಡಿದ್ರು ಒಂದು 10-12 ಗಂಗಾಲ್ ತೆಗಿ ಮಾಡ್ತೀವಿ.
ಈ ಕೊನೆದಾಗಿ ಬಿಸ್ನೆಸ್ ಶಿವಕರ್ ಮಾಡ್ಬೇಕಾದ್ರೆ ಮಾಡ್ಬೋದಾ ಬೇಡ? ಮಾಡ್ಬೋದು, ಇಂಟ್ರೆಸ್ಟ್ ಇದ್ದವ್ರು ಮಾಡ್ಬೋದು. ಅದ್ರಾಗ ಎಫರ್ಟ್ ಹಾಕಿ ದುಡಿತನವರು ಅದರ ಅದನ್ನ ಮಾಡ್ಬೋದು. ಹ್ಞೂ, ಚಲೋ ಇದೆ, ಇನ್ಕಮ್ ಚಲೋ ಇದೆ, ಸ್ವಂತ ಬಿಸ್ನೆಸ್ ಆಗ್ತದೆ. ಯಾವ ಆಫೀಸ್ಗೆ ಹೋಗಿ ಆ ಆಫೀಸ್ಗೆ ಆ ಸಾಹೇಬ ಈ ಸಾಹೇಬ ಅನ್ನೋಕ್ಕಿಂತ ತಮ್ಮದೇ ಆದ ಒಂದು ಇದನ್ನು ಇರ್ತೈತಿ, ವೇ ಇರ್ತೈತಿ, ಅದನ್ನು ಅವರು ಮಾಡ್ಕೋತ ಹೋದ್ರೆ ಭಾಳ ಚಲೋ ಆಗ್ತದೆ. ಅದು ಬೆಲ್ ಬೇಕಂದ್ರೆ ನೀವು ನನಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 7624931365 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹಾಂ, ಇನ್ನೊಂದು ನಂಬರ್ ತೊಗೊಳ್ಳಿ, 7760921264. ಯಾವ ರೀತಿ ಬೆಲ್ಲ ತಯಾರಾಗತ್ತೆ ಮತ್ತು ಯಾವ ರೀತಿ ಅದಕ್ಕೆ ಸಕ್ಕರೆ ಪ್ಲಸ್ ಕೆಮಿಕಲ್ ಸ್ವಲ್ಪ ಆ್ಯಡ್ ಆಗುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ತಿಳಿಸ್ಕೊಡತ್ತೀನಿ. ವಿಡಿಯೋನ ಕಂಪ್ಲೀಟ್ ಹಿಡಿದ ಮರ್ಯಾಕೆ ಹೋಗ್ಬೇಡ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಂಗೆ ಬಾಜುಕರು ಗಂಟೆ ಹಿಡಿದ ಮರಿಬೇಡ್ರಿ. ಇಲ್ಲಿ 3 ಮಂದಿ ಲೇಬರ್ಗಳು ಬೇಕಾಗ್ತಾರೆ ಕಬ್ಬು ಹಚ್ಚಾಕ. ಇಲ್ಲಿ ಇದು ಕಬ್ಬು ಹಚ್ಚಿದ್ರೆ ಇದು ಇಲ್ಲಿ ಹಾಲು ಹಿಂಗೆ ಬಂದು ಇಲ್ಲಿಂದ ಇಲ್ಲಿ ಹೋಗತ್ತಿರ. ಈ ಒಲಿಗೆ ಅವ್ರು ಇಬ್ಬರು ಮಂದಿ ಬೇಕ್ರೆ, ಒಲಿ ಲೇಬರ್ಗಳು ಇಬ್ಬರ್ರೆ, ಇವರೇ ಬೆಲ್ಲ ಆಡವ್ರೆ ಸೈತಲ್ಲ. ಇದರಿಂದ ಬಂದು ಇಲ್ಲಿ ಇಲ್ಲಿ ಬೆಲ್ಲ ಇದ ಡೋಣ್ಯಾಗ ಸುರ್ತಾರೆ. ಇಲ್ಲಿ ನೋಡ್ರಿ, ಇವು 10 ಕಿಲೋ ರೀ, 10 ಕಿಲೋ 5 ಕಿಲೋ ಗಮ್ಯ ತುಂಬ್ತೀವಿ ರೀ. ಮತ್ತು ಕಿಲೋ ಬೇಲಿ ಮಾಡೋದಾದ್ರೆ ಅದನ್ನು ಮಾಡ್ತೀವಿ, ಕಿಲೋ ಅರ್ಧ ಕಿಲೋ. ಅವು ಬಾಕ್ಸ್ ತುಂಬಿ ರೆಡಿಯಾಗಿ ಹೋಗವ್ರೆ. ಇಲ್ಲೇ ಇಲ್ಲೇ ಹತ್ತೇನಿಲ್ರಿ, ಬೈಲು ಹಂಗಲ್ಲ, ರಾಮದುರ್ಗ ನವಲಗೊಂದ ನರಗೊಂದ ರೀ, ಎಲ್ಲ ಕಡೆ ಹೋಗತ್ ರೀ. ಬೆಳಗಾವ್ ರೀ, ಹುಬ್ಳಿ ರೇಟ ಮೂರು ಸಾವಿರದ ಐದುನೂರು ಕೆಜಿ ಮಾಡ್ರೆ ಹೆಚ್ಚೈತೆ ರೀ, ಕೆಜಿ ಮಾಡ್ರೆ 3800 ತಕ ರೀ ರೇಟ್. ಇವ್ದ 20 3500 550 ರೂಪಾಯಿ 600 3600 ಹಿಂಗೆ ಬೆಲ್ ಮಾಡ್ತಿರ್ತೈತಿ, ಹೆಚ್ಚು ಕಮ್ಮಿ ಆಕತ್ತೆ ರೇಟ್. ಮತ್ತು ಸಕ್ರೆ ಒಂದು ಗಂಗಳಕ್ಕೆ 2 ಕ್ವಿಂಟಲ್ ಹಾಕು ರೀ, ಸಕ್ರೆ ಹಾಕು 2 ಕ್ವಿಂಟಲ್. ದಿನ ಏನಿಲ್ಲ ಅಂದರು ಒಂದು 2 ಟನ್ 3 ಟನ್ ಸಕ್ರೆ ಕಪ್ಪಿಸ್ತೀವಿ ರೀ. 3 ಟನ್ ತಗ ಡಬಲ್ ಇಟ್ಟು ಅಂದ್ರೆ 3 ಟನ್ನ, ಸಿಂಗಲ್ ಇಟ್ಟು ಅಂದ್ರೆ 2 ಟನ್ನ ಸಕ್ರೆ ಕಪ್ಪಿಸ್ತೀವಿ. ಇಲ್ಲಿ ಗಾನ ಮಾಡ್ತಕ್ಕಂಥ ಪ್ರಶಾಂತ್ ಅವ್ರು ಇದ್ದಾರೆ, ಪ್ರಶಾಂತ್ ಅವ್ರನ್ನ ಕೇಳೋಣ. ಎಷ್ಟು ವರ್ಷ ಹತ್ತಿರಿ ನಿಮ್ಮ ಹೆಸರು? ನಾವು ಇಲ್ಲಿ ನಮ್ಮ ಹೆಸರು ಪ್ರಶಾಂತ್ ಪೂಜಾರಿ ರೀ. ಎಷ್ಟು ವರ್ಷ ಮಾಡಕತ್ತೀರಿ? ನಾವು ಇಲ್ಲಿ 4-5 ವರ್ಷ ಆತ್ರಿ. ನಾವು ಇಲ್ಲಿ ಮಾಡಕತ್ತೀರಿ? ಹಾಂ, 4-5 ವರ್ಷ ಆತ್ರಿ. ನಾವು ಇಲ್ಲಿ ಕೆಲಸ ಮಾಡಕತ್ತೀರಿ, ಡೈಲಿ 10-12 ಗಂಗಳ ಹಾಕವ್ರಿ ರೀ. ಹಾಂ, ಎಷ್ಟು ತಾಸು ಕೆಲಸ ಮಾಡ್ತೀರಿ? ಬೆಳಿಗ್ಗೆ 8 ಗಂಟೆಗೆ ಬಂದಂದ್ರೆ ಸಂಜೆ 6 ಗಂಟೆ. ಹಾಂ, ಇದು ಸಕ್ಕರೆ ಹೆಂಗೆ ಹಾಕ್ತೀರಿ? ಇದನ್ನ ಬೆಲ ಒಂದು ಇದಕ್ಕೆ ಎಷ್ಟು ಹಾಕ್ತೀರಿ ಬೆಲ? ಒಂದು ಗಂಗಾಳ ರೀ, ಅಲ್ಲಿ ತಳಗ 5 ಬ್ಯಾರಲ್ ಹಾಲು ಬಿಟ್ಕೋತೀವಿ ರೀ. ಇಲ್ಲಿ ಮ್ಯಾಲ ಒಂದ್ರ 3 ಮಾಡ್ಕೊಂಡ್ರಿ, ಒಂದು ಗಂಗಾಳಕ್ಕೆ 6-6 ಚೀಲ ಆಗ್ತದೆ. 6-6. ಮತ್ತು ಈಗ ಇದಕ್ಕೆ ಇದಕ್ಕೇನೇನು ಹಾಕ್ತೀರಿ? ಈಗ ಹಾಲು ಬಂದು ಕೂನ ಕೆಮಿಕಲ್ಸ ಮತ್ತು ಇದನ್ನ ಯಾವ್ಯಾವ ಹಾಕ್ತೀರಿ? 5 ಬ್ಯಾರಲ್ ಹಾಲು ಬಿಟ್ಕೊಂಡು ಕುನೋ ರೀ, ಅದಕ್ಕೆ ಫಸ್ಟ್ ಸುಣ್ಣ ಬೆಂಡಿ ಪುಡಿ ರೀ, ಎಸಿಡ್ ರೀ, ಅದನ್ನೆಲ್ಲ ಹಾಕ್ತೀವಿ ರೀ. ಹೊಳ್ಳಿ ಆ ನಂತರ ಸಕ್ಕರೆ ಹಾಕಿದ್ಕೂ ಪೌಡ್ರ್ ಹಾಕಿ ಮಳ್ಳಿ ತೊಗೊಂಡ್ರಿ, ಸಕ್ಕರೆ ಮಿಕ್ಸ್ ಮಾಡಿ ಹಾಕ್ತೀನಿ. ನೋಡಿ, ಸಕ್ಕರೆ ಎಷ್ಟು ಚೀಲ? 6 ಚೀಲ ಹಾಕ್ತೀವಿ. 6 ಚೀಲ. ಹಾಂ, ಎಷ್ಟು ಬ್ಯಾರಲ್ ಹಾಲಿಗೆ? 2 ಬ್ಯಾರಲ್. 2 ಬ್ಯಾರಲ್. ಹಾಂ. ನಮ್ಮ ಹೆಸರು ಮಹಾದೇವ್ ಸಿದ್ದರಾಮ್ ಬಾಬರ್ ರೀ. 5 ವರ್ಷದಿಂದ ಆಯಿತು ಇದು ಒಲಿವಿಗೆ ಆತದ್ರಿ ರೀ. ಇದೇನು ಏನು ಪ್ರಾಬ್ಲಮ್ ಇಲ್ಲ ರೀ, ಎಲ್ಲ ಬರೋಬ್ಬರಿ ಐತಿ ರೀ. ಪಗಾರ ಚಲೋ ಬೀಳ್ತೈತಿ, ಒಂದು ಗಂಗಾಳಕ್ಕೆ 50 ರೂಪಾಯಿ ಕೊಡ್ತಾರೆ ರೀ. ಎಲ್ಲ ಚಲೋ ಐತಿ ರೀ. ದಿವ್ಸಕ್ಕೆ 10-12 ಗಂಗಾಳ ಹಾಕವ್ರಿ. ಸಕ್ಕರೆ ಹಾಕಿದ್ದು 10-12 ಗಂಗಾಳ ಹಾಕವ್ರಿ. ಚಲೋ ಐತ್ರಿ ಎಲ್ಲ. ಇದೇನು